ಹಾಕ. ಈಗ ಹೋಮ್ ಟೂರ್ ಆಯ್ತಲ್ಲ, ಹೌದು ಅಡಿಗೆ ಮಾಡೋಣ ಬಾ. ಅಡಿಗೆ ಮಾಡೋಣ. ನಿಂಗೆ ಇವತ್ತು ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬಂದಿದೀಯ, ನಾನು ಅಡಿಗೆ ಮಾಡಕ್ ತಯಾರಿ ಮಾಡ್ಕೊಂಡಿದ್ದೀನಿ. ಏನ್ ಸ್ಪೆಷಲ್ ಅಕ್ಕ ಇವತ್ತು ನಮಗೋಸ್ಕರ? ನಿಂಗೆ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ನನಗೆ, ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ ಪನ್ನೀರ್ ಮಾಡ್ಬೇಕು ಅಂತ ಇದ್ದೀನಿ. ಓಕೆ. ಪಾಲಕ್ ಪನ್ನೀರು ಮತ್ತೆ ಪುಲ್ಕ ಸ್ಪೆಷಲ್ ಅದು. ಪುಲ್ಕ? ಹ್ಮ್. ಚಪಾತಿ ಬದಲು ಪುಲ್ಕ ಅಂತೇಳಿ ಎಣ್ಣೆ ಹಚ್ಚದೆ ಮಾಡೋದದು. ಸೊ ಮಾಡ್ತೀನಿ ಇವತ್ತು. ಏನು ಊಟದ ಜೊತೆಗೆ ರೆಸಿಪಿನೂ ಕಲ್ಕೊಂಬಿಡೋಣ. ಹೌದಾ? ಮಕ್ಕಳು ಸೊಪ್ಪು ತಿನ್ನಲ್ಲ, ಅದಕ್ಕೆ ಇದನ್ನ ಸೊಪ್ಪು ಹೆಂಗಾದ್ರೂ ಮಾಡಿ ಹಾಕ್ಬೇಕಲ್ಲ ಅಡಿಗೆಲಿ ಅಂತೇಳಿ ಮಾಡ್ತೀನಿ. ಅವ್ನಿಗೆ ಇದು ಇಷ್ಟ ಆಗುತ್ತೆ ಕೃಷ್ಣಂಗೆ ಗೌರಿಗೆ. ಗೋಧಿ ಹಿಟ್ಟನ್ನ ಕಲ್ಸಿಟ್ಟಿದ್ದೀನಿ. ಪುಲ್ಕ ಮಾಡಕ್ಕೆ ಏನು ಬೇಕಾಗಿರೋದು ಅಂದರೆ ಗೋಧಿ ಹಿಟ್ಟು ಹಾಕಿ ಕಲ್ಸಿಟ್ಟಿದ್ದೀನಿ. ಪಾಲಕ್ ಸೊಪ್ಪನ್ನ ಬಿಡಿಸ್ಕೋಬೇಕು ಮೊದಲು. ಅಡುಗೆ ಎಲ್ಲ ಏನಕ್ಕ ನಾರ್ಮಲ್ ಆಗಿ ನಿಮ್ಮ ಮನೆಯಲ್ಲಿ? ನಾರ್ತ್ ಕರ್ನಾಟಕನ ಸೌತ್ ಕರ್ನಾಟಕನ ನಾವಿಬ್ರು ಪರಮಣ್ಣ ಸೌತ್ ಕರ್ನಾಟಕ ಆದರೆ ನೀವು ನಾರ್ತ್ ಕರ್ನಾಟಕ, ಉತ್ತರ ದಕ್ಷಿಣ. ಹಾಂ. ಸೊ ಹಂಗಾಗಿ ಅದೇ ಹೇಳಿದೆಲ್ಲ, ಉತ್ತರ ದಕ್ಷಿಣ ಇದೆಯಲ್ಲ, ಯಾರಿಗೂ ಬೇಜಾರಾಗ್ಬಾರ್ದು. ಅದಕ್ಕೆ ಉತ್ತರದ್ದು ಇರುತ್ತೆ ದಕ್ಷಿಣದ್ದು ಇರುತ್ತೆ. ಹೌದಕ್ಕ. ಹ್ಮ್. ಆಮೇಲೆ ನನಗೆ ಅಡುಗೆ ಮಾಡ್ಲಿಕ್ಕೆ ಇಷ್ಟ ತುಂಬ, ಅದಕ್ಕೆ ನಾನು ಉತ್ತರ ದಕ್ಷಿಣದ ಅಷ್ಟೇ ಅಲ್ಲದೇನೆ ಉಡುಪಿ ಸ್ಟೈಲ್ದು, ಆಮೇಲೆ ನಾರ್ತ್ ಇಂಡಿಯಾ ಸ್ಟೈಲ್ದು ಎಲ್ಲ ರೀತಿಯ ಅಡುಗೆ ಮಾಡ್ತೀನಿ ನಾನು, ನಂಗೆ ಇಷ್ಟ. ಅದು ಈಗಂತೂ ಯೂಟ್ಯೂಬ್ಗಳಲ್ಲೆಲ್ಲ ಇರುತ್ತಲ್ಲ, ನೋಡಿ ನೋಡಿ ಮಾಡ್ತಿರ್ತೀನಿ. ಅದು ಪರಮಗೂ ಇಷ್ಟ ಆಗುತ್ತೆ. ಹ್ಞೂ. ಇದು ಸೊಪ್ಪು ತೊಳ್ಕೋಬೇಕು ಚೆನ್ನಾಗಿ. ಅಂದರೆ ಪಾಲಕ್ ಸೊಪ್ಪು ತೊಳ್ಕೊಂಡ್ಮೇಲೆ ನಾವು ಅಡುಗೆಗೆ ಕಾವೇರಿ ವಾಟ್ರೇ ಬಳಸೋದು, ಕುಡಿಲಿಕ್ಕೂ ಕಾವೇರಿ ವಾಟ್ರೇ ಬಳಸೋದು. ಆದರೆ ಕುದಿಸಿ ಕುಡಿತೀವಿ ನೀರನ್ನ. ನೀರು ಕುದಿಸಿ ಕುಡಿತೀರ? ಹ್ಞೂ. ಅಂದರೆ ಫಿಲ್ಟರ್ ವಾಟ್ರು ಆರ್ ಓ ವಾಟ್ರು ಕುಡಿಯಲ್ಲ? ಇಲ್ಲ, ಅದೆಲ್ಲ ಕುಡಿಯಲ್ಲ. ನಮ್ಮ ಹತ್ರ ಫಿಲ್ಟ್ರೇ ಇಲ್ಲ. ನೀರು ಕುದಿಸಿ ಅದನ್ನು ತಣ್ಣಗಾದ್ಮೇಲೆ ಅದರಲ್ಲಿ ಹಾಕ್ತೀವಿ, ಹಾಕಿ ಕುಡಿಯೋದು. ಸೊಪ್ಪು ತೊಳ್ಕೊಂಡ್ಮೇಲೆ ನೀರು ಬಿಸಿಗಿಟ್ಟು ಇದನ್ನು ಹಾಕಬೇಕು ಸೊಪ್ಪನ್ನ. ನಾನು ಇವತ್ತು ಮಾಡ್ತಿರೋದು ಪಾಲಕ್ ಪನ್ನೀರ್. ಪಾಲಕ್ ಪನ್ನೀರು? ಹ್ಞೂ. ಚಿಕ್ಕದಾದ ಚೊಕ್ಕದಾದ ಅಡುಗೆ ಮನೆ. ಇದು ಅದೇ ಹೇಳಿದ್ನಲ್ಲ, ಆಲ್ರೆಡಿ ನಾವು ಈ ಮನೆಗೆ ಕಟ್ಸಿದ ಮನೆಗೆ ಬಂದಿರೋದು, ಒಂಚೂರು ಆಲ್ಟ್ರೇಷನ್ ಮಾಡ್ಕೊಂಡಿರೋದು ಇದನ್ನು. ಓಕೆ. ಇದು ಇರಲಿಲ್ಲ, ಆಮೇಲೆ ಈ ಡೋರ್ಸ್ ಇರಲಿಲ್ಲ, ಡೋರ್ಸ್ ಮಾಡಿಸಿ ಇದು ಮಾಡಿಸಿರೋದು. ಅಂದರೆ ನಿಮ್ಗೆ ಫಸ್ಟು ಕಟ್ಟಿಸ್ಬೇಕಂತಿತ್ತ ಅಥವಾ ರೆಡಿ ಇರೋ ಮನೆಯೇ ತೊಗೋಬೇಕನ್ನ ಯೋಚನೆ ಮಾಡಿದ್ರಕ್ಕ ನೀವು? ನಾವಿರೋ ಮನೇನ ಅವರು ಓನರ್ ಬಿಡಿ ಅಂತ ಹೇಳ್ತಿದ್ರು, ಖಾಲಿ ಮಾಡಿ ಅಂತ. ಅದನ್ನು ರಿನೋವೇಷನ್ ಮಾಡಬೇಕಾಗಿತ್ತು, ಹಳೆ ಮನೆಯಾಗಿತ್ತದು. ಹಾಗಾಗಿ ನಾವು ನೋಡ್ತಿದ್ದು ಆ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ಬೇಕಷ್ಟೆ. ಯಾವ್ದಾರ ಆಗಲಿ, ಬಾಡಿಗೆ ಮನೆಯೇ ಆಗಲಿ, ಒಟ್ಟು ಆ ಮನೆ ಖಾಲಿ ಮಾಡಿ ಒಂದು ಬೇರೆ ಮನೆಗೆ ಹೋಗ್ಬೇಕಾಗಿತ್ತು ಅಷ್ಟೇ. ಅದಕ್ಕಾಗಿ ಹುಡುಕ್ತಾ ಇದ್ವಿ ನಾವು, ಬಾಡಿಗೆ ಮನೆ ಅಥವಾ ಸ್ವಂತ ಮನೆ ಯಾವುದೋ ಒಂದು ಸಿಕ್ಕರೆ ಸಾಕು ಅಂತ ಹುಡುಕ್ತಿದ್ವಿ. ಆಗ ನಮ್ಮ ಪರಮೋರ್ ಸ್ನೇಹಿತರೊಬ್ಬರು, ಪ್ರಭಾಕರ್ ಸರ್ ಅಂತೇಳಿ ಮೈಸೂರವರು, ಅವ್ರು ಈ ಮನೆ ಸೇಲ್ಗಿದೆ ನೋಡಿ ಅಂತ ಸಜೆಸ್ಟ್ ಮಾಡಿದರು. ಓಕೆ. ಹಾಗಾಗಿ ಲೋನ್ ಮೇಲೆ ತೊಗೊಂಡಿರೋದು ಈ ಮನೇನ. ಲೋನ್ ಮೇಲೆ ತೊಗೊಂಡಿರೋದು? ಹ್ಞೂ. ಇವತ್ತಿಗೂ ಇದೆಯಾಕ ಲೋನ್ ಕ್ಲಿಯರ್ ಆಗಿದೆ? ಇದೆ ಇದೆ, ಇನ್ನು 25 ವರ್ಷದ ಲೋನ್ ಅಕ್ಕ. 25 ವರ್ಷದ ಲೋನಾ? ಹ್ಞೂ. ಸ್ವಲ್ಪ ಶುಂಠಿ, 2-3 ಮೆಣಸಿನ್ಕಾಯಿ, ಅಲ್ಲಿ ಸೊಪ್ಪು ಬೇಯಿಸಿದಿನಲ್ಲ ಅದು ಹಾಕ್ಕೊಂಡು, ಒಂದು 2 ಬೆಳ್ಳುಳ್ಳಿ, 2 ಇದು ಅಕ್ಕಳೆ ಬೆಳ್ಳುಳ್ಳಿ ಹಾಕೋಬೇಕು. ಈಗ ಈಗ ಸೊಪ್ಪು ಬೆಂದಿದೆ ಅಕ್ಕ. ಹ್ಞೂ. ಇದು ಒಂಚೂರು ತಣ್ಣಗಾಗೋವರೆಗೂ ಆರ ಹಾಕ್ಬೇಕು. ಅಂದರೆ ಮಿಕ್ಸಿಲಿ ಹೀಟ್ ಜಾಸ್ತಿ? ಹ್ಞೂ. ಅಂದರೆ ಈಗ ಸರಿತಕ್ಕ ನೀವು ಓದಿದ್ದು ಬೆಳೆದಿದ್ದೆಲ್ಲ ಇರಲಿ ಅಕ್ಕ. ನಮ್ಮದು ಊರು ಬಿಜಾಪುರ್ ಡಿಸ್ಟ್ರಿಕ್ಟ್, ಮುದ್ದೇಬಿಹಾಳ್ ತಾಲೂಕು, ಲೊಟಗೇರಿ ಅಂತೇಳಿ. ಲೊಟಗೇರಿ? ಹ್ಞೂ. ತುಂಬ ಕುಗ್ರಾಮ ಅದು ಹಳ್ಳಿ, ಅಲ್ಲಿಗೆ ಪೋಸ್ಟು ಕೂಡ ಇಲ್ಲ. ಪೋಸ್ಟ್ ಕೂಡ ಇಲ್ಲ? ಮುಕ್ಕಾಮ್ ಪೋಸ್ಟ್ ಅಂತಾರಲ್ಲ, ಪೋಸ್ಟು ಇಲ್ಲ. ಅಲ್ಲಿ ನಾನು 5ನೇ ಕ್ಲಾಸ್ವರೆಗೂ ಓದಿರೋದು. ಆಮೇಲೆ 6-7 ನಮ್ಮ ಪಕ್ಕದವರು ಒಂದಿದೆ ಬಿಜ್ಜೂರ್ ಅಂತೇಳಿ. ಒಂದು ನಿಮಿಷ ಇದೆ, ಟೊಮ್ಯಾಟೊ ವಾಶ್ ಮಾಡ್ತೀನಿ. ಚಿಕ್ಕ ಬಿಜ್ಜೂರು ಅಂತೇಳಿ ನಮ್ಮ ಊರಿನ ಪಕ್ಕದೂರದು, ಅಲ್ಲಿ 6-7 ಓದಿದ್ದು. ಅದಾದಮೇಲೆ 8-9 ನಮ್ಮಕ್ಕ ತಾಳಿಕೋಟಿಲಿ ಇದ್ರು ನಮ್ಮಕ್ಕ ಅವರು, ಅವ್ರ ಮನೇಲಿ ಇದ್ಕೊಂಡು ಓದಿರೋದು. 8th 9th. ಹ್ಞೂ. 10th ನಮ್ಮೂರ ಪಕ್ಕ ನಾಲತೊಡ ಅಂತ ಇದೆ, ಅಲ್ಲಿ ಓದಿದ್ದು. ನಾನು 10th ಏನಪ್ಪ
ಸುಮ್ಮನೆ ಇರು ಖುಷಿ, ಈಗ ಆಮೇಲೆ ಕೊಡ್ತೀನಿ. ಟೆಂತ್ನ ನಾಲತೋಡ ಅಂತ ನಮ್ಮೂರಲ್ಲಿ, ನಮ್ಮೂರು ಪಕ್ಕದೂರು, ಅಲ್ಲೇ ಓದಿದ್ದು. ಟೆಂತ್ ನಾನು ಸ್ಕೂಲಿಗೆ ಫಸ್ಟ್. ಓ, ಹ್ಞೂ, ಸೂಪರ್ ಸ್ಟೂಡೆಂಟು. ಫಸ್ಟ್ ಇಯರು, ಸೆಕೆಂಡ್ ಇಯರು ಬಿಜಾಪುರ. ಅಂದರೆ ನಮ್ಮದು ಹಳ್ಳಿ ಅಲ್ವಾ, ನಮ್ಮ ಅಪ್ಪ ಅಮ್ಮ ಹಳ್ಳಿಲಿದ್ರು, ಅದಕ್ಕೆ ನಮ್ಮ ಅಕ್ಕಂದ್ರೆ ಮದುವೆ ಆಗಿ ಯಾವ ಊರಲ್ಲಿ ಇರ್ತಾರೆ ನಾವು ಆ ಊರಲ್ಲಿ ಹೋಗಿ ಕಲ್ತಿರೋದು. ಆರು ಜನ ಅಕ್ಕ ತಂಗಿರು ನಾವು. ಅಣ್ಣ ಒಬ್ಬನೇ, ನಾನು ಆರನೇ ಅವಳು, ಆರನೇ ಮಗಳು. ನನ್ನ ತಂಗಿ ಒಬ್ಳು ಇದ್ದಾಳೆ, ಏಳನೇ ಇದ್ದಾಳು ಅವಳು. ಒಟ್ಟು ಆರು ಜನ ಹೆಣ್ಮಕ್ಳು, ಒಬ್ಬ ಅಣ್ಣ. ನಾವು ಅದರಲ್ಲಿ ಮೂರು ಜನ ಬೆಂಗಳೂರಲ್ಲಿ ಇರ್ತೀವಿ, ಮೂರು ಜನ ಬಿಜಾಪುರಲ್ಲಿ ಇರ್ತೀವಿ. ಅಣ್ಣನೂ ಇಲ್ಲೇ ಇರ್ತಾನೆ, ನಾಲ್ಕು ಜನ ಒಟ್ಟು ಬೆಂಗಳೂರಲ್ಲಿ ಇರೋದು. ನಿಮ್ಮ ಅಣ್ಣನು ಇಲ್ಲೇ ಇರ್ತಾರೆ? ಹ್ಞೂ. ಓಕೆ, ಎಲ್ಲರದ್ದು ಮದುವೆ ಆಗಿದೆ ಈಗ, ಸೊ ಎಲ್ಲರೂ ಸೆಟ್ಲ್ ಆಗಿದ್ದೀವಿ. ನಾನು ನಾನೊಬ್ಬಳೇ ಈ ಫೀಲ್ಡಲ್ಲಿ ಇರೋದು. ಓಕೆ, ಉಳಿದವರೆಲ್ಲ ಬೇರೆ 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 ಬೇರೆ. ಹಾಂ, ಇದು ಈರುಳ್ಳಿನ ಒಂಚೂರು ಸಣ್ಣ ಮಾಡ್ತೀನಿ ಸ್ವಲ್ಪ. ಇದು ಆ್ಯಕ್ಚುಲಿ ಪೇಸ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ, ಇದು ಒಂದು ಸ್ವಲ್ಪ ಸಣ್ಣ ಮಾಡ್ತೀನಿ. ಸಣ್ಣ ಮಾಡ್ಕೋಬೇಕು, ಹಾಂ, ಗ್ರೇವಿ ಥರ ಆಗುತ್ತೆ ಚೆನ್ನಾಗಂದ್ರೆ. ಮೊದಲು ಎಣ್ಣೆ ಹಾಕ್ತಾ ಇದ್ರಾ? ಹ್ಞೂ, ಒಂಚೂರು ಪನ್ನೀರ್ ಫ್ರೈ ಮಾಡ್ಕೋಬೇಕು. ಓಕೆ, ಕ್ಯೂಬ್ಸ್ ಥರ ಕಟ್ ಮಾಡ್ಕೋತೀನಿ. ಓಕೆ, ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಹ್ಞೂ, ಕಟ್ ಮಾಡಿಕೊಂಡು ಇದನ್ನು ಒಂಚೂರು ಫ್ರೈ ಮಾಡ್ಬೇಕು ಎಣ್ಣೆಲಿ ಹಾಕಿ, ಒಂದು ಎರಡು ನಿಮಿಷ ಅದು ಹಸಿ ವಾಸನೆ ಹೋಗೋರ್ಗು ಅಂತ. ಪನ್ನೀರ್ ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಚೂರು ಎಣ್ಣೆ ಹಾಕ್ತೀನಿ. ಇದು ಅಡುಗೆ ಎಣ್ಣೆ, ಕಡಲೆ ಎಣ್ಣೆ ಅಂತಲ್ಲ, ಕಡಲೆಕಾಯಿ ಎಣ್ಣೆ. ಜೀರಿಗೆ, ಪಲಾವ್ ಎಲೆ ಒಂದು, ಎರಡು ಲವಂಗ. ನಾನು ರೆಡಿ ಮಾಡಿ ಇಟ್ಕೊಂಡಿಲ್ಲ ಮುಂಚೆನೆ. ಸ್ವಲ್ಪ ಚಕ್ಕೆ, ಕಪ್ಪು ಏಲಕ್ಕಿ. ಕಪ್ಪು ಏಲಕ್ಕಿ? ಹ್ಞೂ, ಏಲಕ್ಕಿನೇ ಬೇರೆನಾಕ? ಹಾಂ, ಏಲಕ್ಕಿನೇ ಬೇರೆ. ಏಲಕ್ಕಿ ಅದಕ್ಕೆ ಅವಾಗವಾಗ ನಾವು ಅಡುಗೆ ಡಿಪಾರ್ಟ್ಮೆಂಟ್ ಕಡೆ ಹೋಗ್ಬೇಕನ್ನೋದು. ಕರಿ ಏಲಕ್ಕಿ ನೋಡೋದು, ಕಪ್ಪು ಏಲಕ್ಕಿ. ನಾವು ಬರೀ ಏಲಕ್ಕಿ ಅಂತಂತಂದರೆ ನಮ್ಮ ಹಾವೇರಿ ಏಲಕ್ಕಿ ಒಂದೇ ಗೊತ್ತಿರುತ್ತೆ. ಹ್ಞೂ, ನಾನು ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀನಿ ಅಂತ ಹೇಳಿದ್ನಲ್ಲ ಅಡುಗೆಯಲ್ಲಿ, ಹಂಗಾಗಿ ಎಲ್ಲ ಇಟ್ಟಿರ್ತೀನಿ ನನ್ನ ಮನೇಲಿ. ಸೊ ಈಗ ಇದಕ್ಕೆ ಈರುಳ್ಳಿ ಹಾಕಬೇಕು ಸ್ವಲ್ಪ ಕೊಚ್ಕೊಂಡಿರ ಈರುಳ್ಳಿ. ಹ್ಞೂ, ಎಸ್. ಓ, ಅಂದರೆ ನಿಮ್ಮ ಮಕ್ಕಳಿಗೆ ಇಬ್ಬರಿಗೂ ಇಷ್ಟ? ಅಕ್ಕ ಇಷ್ಟ ಅವ್ರಿಗೆ ಪನ್ನೀರ್ ಕುಲ್ಕ ಅಂದರೆ ಇಷ್ಟ ಅವ್ರಿಗೆ. ಹಾಂ, ಅದಕ್ಕೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ತೀವಿ ನಾನು. ಇದು ಈರುಳ್ಳಿ ಎಲ್ಲ ಸಣ್ಣಾಗಿ ರುಬ್ಬಿ, ಇದು ಇಲ್ಲಿ ಫ್ರೈ ಆಗ್ತಿರುತ್ತಲ್ಲ ಅಷ್ಟೊತ್ತಿಗೆ ನಾನು ಟೊಮೆಟೊ ರುಬ್ಕೋಬೇಕು ಒಂಚೂರು. ಟೊಮೆಟೊ ಜೊತೆಗೆ ಸ್ವಲ್ಪ ಗೋಡಂಬಿ ಹಾಕಬೇಕು ರುಬ್ಬಕ್ಕೆ, ಅದು ಗ್ರೇವಿ ಟೇಸ್ಟ್ ಬರುತ್ತೆ. ಓ, ಆಮೇಲೆ ಗಟ್ಟಿ ಆಗುತ್ತೆ ಗ್ರೇವಿ. ಗ್ರೇವಿ ಗಟ್ಟಿ ಆಗುತ್ತೆ ಗೋಡಂಬಿ ಹಾಕೊಂಡು. ಹಾಂ, ಆಮೇಲೆ ಒಳ್ಳೇದಲ್ಲ ಗೋಡಂಬಿ ಎಲ್ಲ, ಮಕ್ಕಳು ತಿಂತಾರಲ್ಲ. ಹಸಿ ಹಸಿ ಈರುಳ್ಳಿ ಎಲ್ಲ ವಾಸನೆ ಬರ್ತಿರ್ತದೆ. ಇದಕ್ಕೆ ಈಗ ಟೊಮೆಟೊ ಮತ್ತೆ ಗೋಡಂಬಿ ರುಬ್ಕೊಂಡಿರೋ ಪೇಸ್ಟು. ಜೀರಿಗೆ ಪುಡಿ, ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ. ಓ, ಇಷ್ಟು ಹಾಕಿ ಉಪ್ಪು ಹಾಕಿ ಇದನ್ನ ಹಸಿ ವಾಸನೆ ಹೋಗೋವರೆಗೂ, ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಒಂಚೂರು ಫ್ರೈ ಮಾಡಬೇಕು. ಇದು ಸಣ್ಣ ಫ್ರೈ ಮಾಡೋ ಆಗೋಷ್ಟರಲ್ಲಿ ಇದನ್ನು ರುಬ್ಕೊಂಬಿಡೋಣ. ಇದನ್ನು ಸೊ ಬೇಯಿಸ್ಕೊಂಡಿದ್ವಲ್ಲ ಅದೀಗ ತಣ್ಣಗಾಗಿದೆ, ಅದನ್ನು ರುಬ್ಕೊಳ್ಳೋದು. ಇಷ್ಟನ್ನ ರುಬ್ಬಿ ಹಾಕಿಬಿಟ್ರೆ ಒಂದು ಪಲ್ಯದಲ್ಲಿ ಎಷ್ಟೋ ಒಂದು ಕೊಟ್ಟು ಸೊಪ್ಪಿಂದು ಅಂಶ ಸಿಗುತ್ತೆ ಮಕ್ಕಳಿಗೆ ತಿನ್ನಲಿಕ್ಕೆ.
ಇದರಲ್ಲಿ ಎರಡು ಹಸಿಮೆಣಸಿನ್ಕಾಯಿ, ಒಂದು ಎರಡು ಮೂರು ಇದು ಇಷ್ಟು ಬೆಳ್ಳುಳ್ಳಿ, ಒಂಚೂರು ಶುಂಠಿ ಇದನ್ನ ಹಾಕೊಂಡು ರುಬ್ಬಬೇಕು. ಇದು ಈಗ ಅರ್ಧ ಆಗಿದ್ದು, ಇನ್ನು ಫ್ರೈ ಆಗಬೇಕು ಸೈಡಲ್ಲಿ, ಎಣ್ಣೆ ಎಲ್ಲ ಬಿಡಬೇಕು. ಇದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಅದು ಗ್ರೇವಿ. ಇಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ಪರಮೋರ್ ಎಡಿಟಿಂಗ್ ಮಾಡ್ತಿರ್ತಾರೆ, ಅದನ್ನ ನೋಡಿಕೊಂಡು ಮಾತಾಡಿಕೊಂಡು ಚಿಕ್ಕ ಕಿಚನಲ್ಲಿ ಚೊಕ್ಕವಾಗಿದ್ದೀವಿ. ಓಕೆ, ಅಂದರೆ ಜಾಸ್ತಿ ಏನು ದೊಡ್ಡ ಕಿಚನ್ ಅಲ್ಲ. ಇಲ್ಲ ಇಲ್ಲ, ಅದೇನೋ ಓಪನ್ ಕಿಚನ್ ಏನೇನೋ ಅಂತ ಇರ್ತಾರಲ್ಲ ಈಗ. ಇಲ್ಲ, ಇದು ಹಳೆ ಮನೆ ಅಲ್ಲ, ಇದು 20 ವರ್ಷದ ಹಳೆ ಮನೆ. 20 ವರ್ಷದ ಹಳೆ ಮನೆ ಇದೆ. ಹಾಗೆಲ್ಲ ಓಪನ್ ಕಿಚನ್ ಟ್ರೆಂಡ್ ಇರಲಿಲ್ಲ, ಹಂಗಾಗಿ ಈ ಕಿಚನ್ ಇದೆ. ನಮ್ಗೆ ಓಕೆ ಇದೆ, ಇಷ್ಟನೇ ನಂಗೆ. ಇಷ್ಟೆಲ್ಲ ಇದೆ, ಏನು ಒಂದು 6x5 ಇರ್ಬೋದು ಅಷ್ಟೇ ಇದೆ ಕಿಚನ್. ಬೆಂಗಳೂರಲ್ಲಿ ಎಷ್ಟೇ ದೊಡ್ಡ ಮನೆ ಇದ್ರೂ ಕಿಚನ್ ಸಣ್ಣದೇ ಇರುತ್ತೆ ಆ್ಯಕ್ಚುಲಿ. ಇದಕ್ಕೆ ಈಗ ಹಾಕ್ತೀನಿ ನೋಡು, ಪಾಲಕ್ಕು ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅದಿಷ್ಟು ರುಬ್ಕೊಂಡ್ರು ಪೇಸ್ಟ್. ಅದು ಹಾಕಿದ ಮೇಲೆ ಎಲ್ಲ ಗ್ರೇವಿ ಗ್ರೀನ್ ಆಗುತ್ತೆ. ಇದು 5 ನಿಮಿಷ ಬೇಯಬೇಕು ಒಂಚೂರು ಸೊಪ್ಪು ಹಾಕಿದ ಮೇಲೆ. ಈಗ ಇದು 5 ನಿಮಿಷ ಬೇಯ್ತಾ ಇರಲಿ ಸಣ್ಣ ಉರಿಲಿ. ಅಷ್ಟೊತ್ತಿಗೆ ಏನಂದೆ ನಾನು, ಚಪಾತಿ ಪುಲ್ಕ ಮಾಡ್ಕೊಳ್ಳೋಣ. ಪುಲ್ಕ ಮಾಡೋದು ಚಪಾತಿ ತರಾನೇ, ಅದಕ್ಕೆ ಚಪಾತಿ ಎಣ್ಣೆ ಹೆಚ್ಚು ಮಾಡ್ತೀವಿ. ಇದಕ್ಕೆ ಚಪಾತಿ ಈ ಪುಲ್ಕ ಮಾಡುವಾಗ ಎಣ್ಣೆ ಹಚ್ಚಲ್ಲ, ಹಿಟ್ಟಲ್ಲೇ ಪುಲ್ಕ ಮಾಡ್ತೀವಿ. ಬೇಯಿಸುವಾಗ ಸ್ವಲ್ಪ ಕೆಂಡದಲ್ಲಿ ಬೇಯಿಸ್ತೀವಿ, ಸ್ವಲ್ಪ ಇಲ್ಲಿ ಬೇಯಿಸ್ತೀವಿ, ಆಮೇಲೆ ಎತ್ತಿ ಹಾಕಿದ್ಮೇಲೆ ಸ್ವಲ್ಪ ತುಪ್ಪ ಹಾಕೋದು. ಅದಕ್ಕೆ ಮಾಡ್ಕೋತೀವಿ, ಇದಕ್ಕೆ ಒಂದು ಸ್ವಲ್ಪ ಚಿಕ್ಕದಿರಬೇಕು. ಚಿಕ್ಕದಿರಬೇಕು ಪುಲ್ಕ, ಪುರಿಗಿಂತ ದೊಡ್ಡದು, ಚಪಾತಿಗಿಂತ ಚಿಕ್ಕದು. ಇಷ್ಟು ಮೊದಲು ಹಿಂಗೆ ಮಾಡ್ಕೊಂಡು ಇಟ್ಕೊಂಬಿಡೋದು. ಇದು 5 ನಿಮಿಷ ಆಯಿತು, ತೆಗಿತೀನಿ ನೋಡು. ಹಸಿ ವಾಸನೆ ಎಲ್ಲ ಹೋಗಿದೆ ಪಲ್ಯದೆಲ್ಲ, ಸೊಪ್ಪಿಂದೆಲ್ಲ ಚೆನ್ನಾಗಿ ಬಂದದು. ಈಗ ಇದಕ್ಕೆ ಪನ್ನೀರ್ ಹಾಕಿದರೆ ಅದು ಗಟ್ಟಿ ಅಂಟ್ಕೊಂಡು ಫ್ರೈ ಮಾಡಿದ್ವಲ್ಲ, ಫ್ರೈ ಮಾಡಿದ್ವಲ್ಲ, ಬಿಡಿಸಿ ಬಿಡಿಸಿ ಹಾಕಬೇಕು ಅದೊಂದೆ. ನಮಗೋಸ್ಕರ ಇವತ್ತು ಬಿಸಿ ಬಿಸಿ ಆದಂಥ ಪಾಲಕ್ ಪನ್ನೀರ್ ಮಸಾಲ. ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ, 2 ನಿಮಿಷ ಅದು ಮಿಕ್ಸ್ ಆಗಲಿಕ್ಕೆ 2 ನಿಮಿಷ ಸಣ್ಣ ಹುರಿಲಿ ಬೇಯಿಸಿದ್ರೆ ಸಾಕು. ಕ್ಲೋಸ್ ಮಾಡಿಟ್ರೆ ಮಸಾಲ ರೆಡಿ. ರೆಡಿ, ಇದನ್ನು ಸಣ್ಣ ಹುರಿಗೆ ಹಾಕಿ ಈ ಕಡೆ ಇದನ್ನಿಡ್ತೀನಿ. ಇದು ಪುಲ್ಕ ಮಾಡೋಕ್ಕೆ, ಪುಲ್ಕ ಮಾಡೋಕ್ಕೆ ಚಪಾತಿಗೆ ನಾವು ಮಡಿಸ್ತೀವಿ, ಎಣ್ಣೆ ಹಚ್ಚಿ ಮಡಿಸಿ ಲಟ್ಟಿಸ್ತೀವಲ್ಲ, ಪುಲ್ಕಾಗ ಅದು ಏನು ಮಾಡೋದಿಲ್ಲ. ಏನು ಮಾಡೋದು, ಡೈರೆಕ್ಟ್ ಡೈರೆಕ್ಟ್ ಬರೀ ಹಿಟ್ಟಾಕಿ ಈ ಥರ ಪುರಿ ಥರ, ಪುರಿಗಿಂತ ದೊಡ್ಡದು ಈ ಥರ ಲಟ್ಸ್ಕೊಬೇಕಷ್ಟೆ. ಇದು ಮಕ್ಕಳಿಗೆ ತಿನ್ಲಿಕ್ಕೆ ಇಷ್ಟ ಆಗುತ್ತೆ, ಆಮೇಲೆ ಎಣ್ಣೆ ಇರಲ್ಲ ಇದರಲ್ಲಿ. ನಮಗೂ ಒಳ್ಳೆಯದು ಒಳ್ಳೆಯದು. ತುಪ್ಪ ಹಾಕಿರ್ತೀವಿ ಒಂಚೂರು. ರೆಡಿ, ಟೇಸ್ಟ್ ಮಾಡಿ ಹೇಳಬೇಕು ವಿನೋದ್. ನಾನು ಪ್ರೊಫೆಷನಲ್ ಕುಕ್ಕರ್ ಅಲ್ಲ, ಆದರೆ ಇಂಟ್ರೆಸ್ಟ್ ಇರುತ್ತೆ ನಂಗೆ ಅಡುಗೆ ಮಾಡೋಕೆ ಇಷ್ಟ. ಓಕೆ, ಯೂಟ್ಯೂಬ್ ಕುಕ್ಕರ್. ಎಸ್, ಯೂಟ್ಯೂಬರ್ ಇನ್ನೊಬ್ರು ಯೂಟ್ಯೂಬರ್ ವಿಡಿಯೋ ನೋಡಿ ಕುಕಿಂಗ್ ಕಲ್ತಿರೋದು. ಹೌದು, ಅದು ಯೂಟ್ಯೂಬ್ ಬಂದ್ಮೇಲೆ ತುಂಬ ಹೆಲ್ಪ್ ಎಲ್ರಿಗೂ. ಹೌದು, ನಂಗೆ ಅಡುಗೆ ಬರ್ತಿರ್ಲಿಲ್ಲ, ಎಷ್ಟು ವೆರೈಟಿ ಮಾಡ್ತಿದ್ದೀನಿ ಈಗ, ಅದೆಲ್ಲ ಸಾಧ್ಯ ಆಗಿದ್ದು ಯೂಟ್ಯೂಬ್ ನೋಡಿ, ಯೂಟ್ಯೂಬಿಂದನೇ. ಆಮೇಲೆ ಇನ್ನೊಂದು ಏನಂತಂದ್ರಕ್ಕ, ಮೊದಲೆಲ್ಲ ನಾವು ಏನಾದರೂ ಒಂದು ಸರ್ಚ್ ಮಾಡ್ಬೇಕಂತಂದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ವಿ, ಬಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಈಗ. ಅಂದರೆ ಯೂಟ್ಯೂಬ್ ಅಷ್ಟು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಕೂಡ ಜನನ. ಹೌದು, ಹಾಕಿ ಅದ್ರ ಜಾಸ್ತಿ ಬೇಯಿಸೋದಿಲ್ಲ, ಸ್ವಲ್ಪ ಇಷ್ಟೇ ಇಷ್ಟೇ ನೋಡಿ, ಇಷ್ಟು ಲೈಟಾಗಿ ಗುಳ್ಳೆ ಬಂದ್ಮೇಲೆ ತೆಗೆದ್ಬಿಡೋದು. ಅಂದರೆ ಹಸಿ ಅಂಶ ಹೋದ ತಕ್ಷಣ ತೆಗೆದ್ಬಿಡೋದು, ಆಮೇಲೆ ಈ ಕಡೆ ಬೇಯಿಸೋದು ಇಷ್ಟೇ. ಅದನ್ನು ಅದಾದ್ಮೇಲೆ ಕೆಂಡದಲ್ಲಿ ಬೇಯಿಸ್ಬೇಕು, ಹಂಚ ಮೇಲೆ ಸ್ವಲ್ಪ, ಆಮೇಲೆ ಕೆಂಡದ ಮೇಲೆ ಸ್ವಲ್ಪ, ಬೆಂಕಿ ಮೇಲೆ, ಒಲೆ ಮೇಲೆ ಮಾಡಬೇಕು. ಕೆಂಡ ಇರುತ್ತಲ್ಲ ಇದ್ಲು ಅದ್ರ ಮೇಲೆ, ಇಲ್ಲಿ ಇರಲ್ಲಲ್ಲ ಹಾಗಾಗಿ ಗ್ಯಾಸ್ ಮೇಲೆ ಮಾಡೋದು. ಈಗ ಮತ್ತೆ ನಾವು ಇಲ್ಲಿ ಒಲೆ ಹಾಕಿಸ್ಕೊಡ್ಬೇಕಾಯ್ತು ನೋಡಿ, ಈಗ ಹೆಂಗೆ ಪೂರಿ ಥರ ಹೋಗುತ್ತೆ. ಅದ್ರ ಮೇಲೆ ತುಪ್ಪ ಹಾಕ್ಬೇಕು. ಓ, ಅಂದರೆ ಕಂಪ್ಲೀಟ್ ಬೇಯಿಸಿದ ಮೇಲೆ ತುಪ್ಪ ಹಾಕೋದು ನೋಡಿ ಅಷ್ಟೇ. ಆಹಾ, ತುಪ್ಪದ ವಾಸನೆ ಘಮ ಘಮ ಅಂತ ಬರ್ತಾ ಇದೆ ಬಾಯಲ್ಲಿ, ಈಗಲೇ ನೀರು ಬರ್ತೈತೆ ಅಲ್ಲಕ್ಕ. ಸಾಕಿ ಮುಚ್ಚಿಟ್ಬಿಡೋದು. ಕೂತ್ಕೊಳ್ಳೋಣ ಅಕ್ಕ. ಬಿಸಿ ಬಿಸಿ ಪಾಲಕ್ ಪನ್ನೀರು ಪುಲ್ಕ ರೆಡಿ ಆಯ್ತು. ನೋಡಿ ಹೇಳಿ ಅಕ್ಕ, ಘಮ ಘಮ ಅಂತ ಘಮ ಘಮ ಅಂತ ಹೇಳ್ತೀರಾ?
ಹೆಂಗ್ ಮಾಡ್ಬೇಕು ಮಗ ಮಾತು ಚೆನ್ನಾಗಿದೆ. ಸೂಪರ್ ಅಕ್ಕ, ಚೆನ್ನಾಗಾಯ್ತು ಅಕ್ಕ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಸ್ನೇಹಿತರೆ, ನೀವು ನೋಡಿದ್ರಲ್ಲ ನಮ್ಮ ವಿನೋದ್ ಕೊಪ್ಪಳದಿಂದ ಇಷ್ಟು ದೂರ ಬಂದಿದ್ರು ಅವರು. ಅವರು ಇರ್ಕಲ್ಗಡ ಅಂತ ಒಂದು ಊರು ಅವ್ರದ್ದು, ಕೊಪ್ಪಳದಿಂದ ಸುಮಾರು 16 ಕಿಲೋಮೀಟರ್ ದೂರ ಅವ್ರದ್ದು ಇರ್ಕಲ್ಗಡ ಅಂತ, ಕುಷ್ಟಗಿ ಹೋಗೋ ರೋಡಲ್ಲಿದೆ. ಅಲ್ಲಿಂದ ಇಲ್ಲಿವರೆಗೂ ಬೈಕಲ್ಲಿ ಬಂದಿದೆ ನೋಡಿ ಅವನು. ಹ್ಯಾಟ್ಸ್ ಆಫ್ ಅವನಿಗೆ. ನಾವು ಮಾಡೋಕ್ಕಾಗದಿರೋ ಒಂದು ಸಾಹಸ ಮಾಡ್ತಾ ಇದ್ದಾನೆ. ಸಾಹಸದ ಮುಂದೆ ನಮ್ದು ಏನಲ್ಲ, ನಾನು ನಿಜವಾಗ್ಲೂ ಏನಂದ್ರೆ ಏನಲ್ಲ, ಜಸ್ಟ್ ಪ್ರಯತ್ನ ಪಡ್ತಾ ಇದ್ದೀನಿ. ನೀವೇ ಇಷ್ಟ ತಾನೇ ಹೇಳಿದ್ರಲ್ಲ, ಏನೋ ಒಂದು ಹೊಟ್ಟೆ ಹಸ್ದಾಗ ಏನೋ ಒಂದು ಮಾಡ್ಬೇಕಾಗುತ್ತೆ ಅಂತ. ಅದೇ ತರ ನಾನು ಜಸ್ಟ್ ಹಸು ಇರೋನ್ ಅಷ್ಟೇ, ಹಸು ನಿಗ್ಸ್ಕೊಳಕ್ ಏನೋ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೀವೆಲ್ಲ ಒಂದು ಹರಸಿ ಹರಿಸಿ ಆಲ್ ದ ಬೆಸ್ಟ್ ಕೃಷಿ ಸಂಚಾರಿ ಯೂಟ್ಯೂಬ್ ಚಾನಲ್ ಮತ್ತು ನಿಮ್ಮ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗ್ಲಿ. ಕಷ್ಟಪಡ್ತಾನೆ, ನೀವು ಒಂದು ಬೆಂಬಲಿಸಿ ಹರಸಿ ಆಶೀರ್ವಾದ. ಥ್ಯಾಂಕ್ ಯು ಪಾ, ಒಳ್ಳೇದಾಗಿ. ಥ್ಯಾಂಕ್ ಯು ಅಕ್ಕ. ಅಕ್ಕ ನನ್ನ ಮನೆಗೆ ಬಂದ ತಕ್ಷಣ ಅಕ್ಕ ಏನು ಮಾಡ್ತೀಯ ಅಕ್ಕ ಊಟಕ್ಕೆ ಅಂದರೆ, ಪಾಲಕ್ ಪನ್ನೀರ್ ಮಸಾಲ ಮಾಡ್ತೀನಿ ವಿನೋದ ಅಂತಂದು ಹೇಳಿ ಸಕ್ಕಟ ಮಾಡಿಕೊಟ್ರು. ಚೆನ್ನಾಗಿ ತಿಂದೆ. ಈಗ ಆರಾಮ್ ನಿದ್ದೆ ಮಾಡ್ಬೋದು, ಅಷ್ಟು ಹೊಟ್ಟೆ ತುಂಬಾಗಿ ತಿಂದಿದ್ದೀನಿ ಈಗ. ಅದ್ಭುತವಾದಂಥ ರುಚಿ ಈ ಪಾಲಕ್ ಪನ್ನೀರ್ ಮಸಾಲ ಮಾಡಿಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಸವಿತಾ ಕಂಗೆ. ಥ್ಯಾಂಕ್ ಯು. ನೀನು ಬರೋದನ್ನ ಕಾಯ್ತಾ ಇದ್ದಾರೆ ನಮ್ಮ ಮಕ್ಕಳು ಆಕ್ಚುಲಿ. ಫಸ್ಟ್ ಟೈಮ್ ಬಂದಾಗ ಅವ್ರಿಗೆ ಒಂದೇ ಸಲಕ್ಕೆ ನೀನಂದ್ರೆ ಇಷ್ಟ ಆಗ್ಬಿಟ್ಟಿದ್ದೆ. ಅವ್ರು ಯಾವಾಗ್ಲೂ ವಿನೋದ್ ಅಂತಂದ್ರೆ, ಹೌದಾ ವಿನೋದ್ ಬಂದಿರ್ತಾನ, ವಿನೋದ್ ಅಣ್ಣ ಬರ್ತಾನ ಅಂತೇಳಿ ಖುಷಿಯಿಂದ ಕಾಯ್ತಿರ್ತಾರೆ. ನೀವು ಬಂದಿದ್ದು ಅವ್ರಿಗೂ ಖುಷಿ ಆಗಿದೆ. ಥ್ಯಾಂಕ್ ಯು, ಹಿಂಗೆ ಬರ್ತಾ ಇರು. ಓಕೆ ಅಕ್ಕ, ಭಾಳ ಖುಷಿ ಆಯ್ತು ನನಗೆ ಕೂಡ ಅಕ್ಕ. ಎಸ್, ಗುಡ್ ಲಕ್. ಥ್ಯಾಂಕ್ ಯು ಅಕ್ಕ.